हलो गाइस, वेलकम बैक टू मई अपडेट्स एजुकेशनल यूट्यूब चैनल कर्नाटक एजुकेशनल अपडेट के निम्हे स्वागत। गाइस, साकष्टु जन विद्यार्थिगळु दसरा रजेगळु यावागिंद यावागवरेगू कोट्टिद्दारे अंत साकष्टु जन विद्यार्थिगळाद्रे वेट माड्तिद्रु। ईग दसरा रजे निम्हे यावागिंद यावत्तवरेगू इदे अन्नोदन्न ओंदु नोटिफिकेशन आद्रे रिलीज माडिद्दारे, ऑफिशियल नोटिफिकेशन। निम्हे याव दिनदिंद याव दिनवरेगू निम्हे दसरा रजे इरुत्ते अंत ई ओंदु नोटिफिकेशन निम्हे कंप्लीट माहिति तिळिसिकोड्तीनि। वीडियो कोनेवरेगू नोडक्के ट्राई माडि। अदक्के मुंचे यारु नम्म चानल अन्नु इन्नू सब्सक्रैब् माड्कोंडिल्लवो सब्सक्रैब् माड्कोळ्ळि। केळगडे रेड कलर अल्लि सब्सक्राइब अंत कड़स्तिरुत्ते, अदर मेले क्लिक माड़ी सब्सक्राइब माड़कोळ्ळि। मत्ते इन्नु यारी वीडियो के लाइक माड़िल्ल लाइक माड़ी, याकंद्रे नीवु कोडो लाइक नमगे तुंबा इंपार्टेंट। प्रतियोब्बरू लाइक माड्बिट्टु वीडियो नोडि नोडि। ईग नानु डैरेक्ट टापिक गे बर्तीनि। एनंद्रे ई ओंदु नोटिफिकेशन अल्लि एनंत डीटेल आगि मेंशन माडिद्दारे अंद्रे, विषय 2021-22ने शैक्षणिक सालिगे नाड हब्ब दसरागे रजे नीडुव कुरितु। नोडि इदु दसरा हब्बगे निमगे रजे नीडुव कुरितु यावुदंद्रे 2021-22ने सालिन। नोडि इल्लि 2021-22ने शैक्षणिक सालिगे पदवी पूर्व कालेजुगळल्लि तरगति ಪೂರ್ಣ ಪ್ರಮಾಣದಲ್ಲಿ ನಡೆಯುತ್ತಿವೆ। ಉಲ್ಲೇಖಿತ ಸುತ್ತೋಲೆಯ ಪದವಿ ಪೂರ್ವ ಕಾಲೇಜುಗಳಿಗೆ ದಸರಾ ರಜೆಯನ್ನು ಘೋಷಿಸಲಾಗಿತ್ತು। ನೋಡಿ, ಇದು ನಿಮಗೆ ಪದವಿ ಅಂದ್ರೆ ಫಸ್ಟ್ ಪಿಸಿ ಸೆಕೆಂಡ್ ಪಿಸಿ ವಿದ್ಯಾರ್ಥಿಗಳಿಗೆ ಇದು ದಸರಾ ರಜೆಗಳು ಯಾವಾಗಿಂದ ಯಾವಾಗವರೆಗೂ ಅಂತ ನಿಮಗೆ ಆಲ್ರೆಡಿ ಸ್ಕೂಲ್ ವಿದ್ಯಾರ್ಥಿಗಳಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ವಿಡಿಯೋ ಮಾಡಿ ತಿಳಿಸಿದ್ದೀನಿ। ನಿಮಗೆ ಬೇಕಂದ್ರೆ ಲೇಟೆಸ್ಟ್ ವಿಡಿಯೋಸ್ ಅಲ್ಲಿ ಚೆಕ್ ಮಾಡಿ ಯಾವಾಗಿಂದ ಯಾವಾಗವರೆಗೂ ದಸರಾ ರಜೆ ಇದೆ ಅಂತ। ಇದು ಬಂದುಬಿಟ್ಟು ಯಾರಿಗಂದ್ರೆ ಫಸ್ಟ್ ಪಿಯುಸಿ ಮತ್ತೆ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ, ಎಲ್ಲ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ವಿದ್ಯಾರ್ಥಿಗಳಿಗೆ। ನೋಡಿ, ಇಲ್ಲಿ ಮತ್ತೆ ಉಪನ್ಯಾಸಕರ ಸಂಘದ ಕೋರಿಕೆ ಹಿನ್ನೆಲೆಯಲ್ಲಿ ಸದರಿ ರಜಾ ಅವಧಿಯನ್ನು ಮಾರ್ಪಡಿಸಿ ದಿನಾಂಕ 10-10-2021 17-10-2021 ದಸರಾ ರಜೆಯನ್ನು ಘೋಷಿಸಲಾಗಿದೆ। ದಿನಾಂಕ 18-10-2021 ರಿಂದ ತರಗತಿಗಳು ಪುನರಾರಂಭಿಸಲು ಸೂಚಿಸಿದೆ। ನೋಡಿ, ನಿಮಗೆ 10ನೇ ತಾರೀಕಿನಿಂದ ಹಿಡಿದು ನಿಮಗೆ 17ನೇ ತಾರೀಕವರೆಗೂ ಇದೆ, ಅಕ್ಟೋಬರ್ 10ನೇ ತಾರೀಕಿನಿಂದ 17ನೇ ತಾರೀಕವರೆಗೂ ದಸರಾ ರಜೆ ಇರುತ್ತೆ। 18ನೇ ತಾರೀಕಿನಿಂದ ನಿಮಗೆ ಯಾವ ತರ ಕ್ಲಾಸಸ್ ನಡೆಯುತ್ತಿತ್ತು ಆ ತರ ಮೊದಲಿಂದ ಕ್ಲಾಸಸ್ ಯಾವ ತರ ಇತ್ತು ಅದೇ ತರ ಕ್ಲಾಸಸ್ ನಡೆಯುತ್ತೆ। ನಿಮಗೆ 10ನೇ ತಾರೀಕಿನಿಂದ 17ನೇ ತಾರೀಕವರೆಗೂ ದಸರಾ ರಜೆ ಇದೆ। ಗೈಸ್, ಇದು ಆಫೀಷಿಯಲ್ ನೋಟಿಫಿಕೇಶನ್। ನೀವು ಬೇಕಂದ್ರೆ ಪಿಯು ಬೋರ್ಡ್ ಆಫೀಷಿಯಲ್ ವೆಬ್ಸೈಟ್ ಅಲ್ಲಿ ನೀವು ಚೆಕ್ಔಟ್ ಮಾಡ್ಕೊಳ್ಳಿ। ನಿಮಗೆ ಏನೇ ಫರ್ದರ್ ಡೌಟ್ಸ್ ಇದ್ರೂ ಕಾಮೆಂಟ್ ಮುಖಾಂತರ ತಿಳಿಸಿ। ಇದೇ ತರ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್। ವಿದ್ಯಾರ್ಥಿಗಳೇ, ನಿಮಗೆ ಯಾವುದಾದ್ರೂ ಒಂದು ಡೌಟ್ ಇದೆಯಾ, ಯಾವುದಾದ್ರೂ ಒಂದು ಕ್ವೆಶನ್ ಆಗಿರ್ಬೋದು, ಇಲ್ಲ ನಿಮಗೆ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಮತ್ತು ಯಾವುದಾದ್ರೂ ಒಂದು ಬೋರ್ಡ್ಸ್ ಎಕ್ಸಾಮ್ JEE ಆಗಿರ್ಬೋದು, ನೀಟ್ ಆಗಿರ್ಬೋದು, ನಿಮ್ಗೆ ಯಾವುದಾದ್ರೂ ಒಂದು ಡೌಟ್ ಇದೆಯಾ, ಆದರೆ ನಿಮಗೆ ಈಗಲೇ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಒಂದು ಫಿಲೋ ಆ್ಯಪನ್ನು ಇನ್ಸ್ಟಾಲ್ ಮಾಡಿ। ನಿಮಗೆ ಜಸ್ಟ್ 3 easy steps ಒಂದು 24x7 ಇದರಲ್ಲಿ ಎಕ್ಸ್ಪರ್ಟ್ಸ್ ವರ್ಕ್ ಮಾಡ್ತಿರ್ತಾರೆ। ನಿಮಗೆ ನಿಮ್ಮ ಒಂದು ಕ್ವೆಶನ್ಗೆ ಇವರು ಆನ್ಸರ್ ಕೊಡ್ತಾರೆ। ನೀವು ಯಾವ ಥರ ಈ ಒಂದು ಫಿಲೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ಪ್ಲೇ ಸ್ಟೋರಲ್ಲಿ ಫಿಲೋ ಆ್ಯಪ್ ಅಂತ ನೀವು ಹೊಡೆದು ಒಂದು ಇನ್ಸ್ಟಾಲ್ ಆಗುತ್ತೆ। ಈಗ ನಾವು ನಿಮ್ಮ ನಂಬರ್ ಕೊಟ್ಟು ಕಂಟಿನ್ಯೂ ಕೊಡಿ। ಇಲ್ಲಿ ಕಂಟಿನ್ಯೂ ಕೊಟ್ಟು ಕೂಡಲೇ ಇಲ್ಲಿ ಟೇಕ್ ಎ ಫೋಟೋ ಆಫ್ ಯುವರ್ ಕ್ವೆಶನ್ ಅಂತ ಇರುತ್ತೆ। ನಿಮ್ಗೆ ಯಾವ ಕ್ವೆಶನ್ ಡೌಟ್ ಇದೆಯೋ ಅದನ್ನು ನೀವು ಜಸ್ಟ್ ಒಂದು ಫೋಟೋ ತಗೊಳ್ಳಿ ಸಾಕು। ನೋಡಿ, ಈಗ ನೀವು ಜಸ್ಟ್ ಒಂದು ಫೋಟೋ ತಗೊಂಡಿದ್ದ ಕೂಡಲೇ ನಿಮಗೆ ಗೆಟ್ ಕನೆಕ್ಟೆಡ್ ಇನ್ 60 seconds ಒಳಗಡೆ ನಿಮಗೆ ಒಂದು ಎಕ್ಸ್ಪರ್ಟ್ಸು ನಿಮಗೆ ಒಂದು ಆನ್ಸರ್ಸನ್ನು ತಲುಪಿಸ್ತಾರೆ। ನಿಮಗೆ ಯಾವುದೇ ಒಂದು ಡೌಟ್ ಇರಲಿ ನಿಮಗೆ ಪ್ರತಿಯೊಂದು ಆನ್ಸರು ಅವ್ರು ನಿಮಗೆ ಕೊಡ್ತಾರೆ। ನೋಡಿ, ಕ್ಲಿಯರ್ ಕಾನ್ಸೆಪ್ಟ್ಸ್ ಆನ್ ಲೈವ್ ಕಾಲ್। ಲೈವ್ ಕಾಲಲ್ಲಿ ನಿಮಗೆ ಒಂದು ನಿಮ್ಮ ಒಂದು ಕಾನ್ಸೆಪ್ಟ್ಸ್ ಏನಿದೆ, ನಿಮ್ಮ ಒಂದು ಕ್ವೆಶನ್ ಏನಿದೆ, ಎಲ್ಲದನ್ನು ಅವರು ಕ್ಲಿಯರ್ ಮಾಡ್ತಾರೆ। ನೋಡಿ, ಇಲ್ಲಿ ನೀವು ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಿದೆ ಅಲ್ಲ, ನೀವು ನೋಡ್ತಿರ್ಬೋದು ಈ ಥರ ನಿಮಗೆ ಪ್ರತಿಯೊಂದು ಕ್ವೆಶನ್ಗೂ ಪ್ರತಿಯೊಂದು ಆನ್ಸರು ನಿಮಗೆ ಅವರು ತಿಳಿಸ್ಕೊಡ್ತಾರೆ। ಆದ್ದರಿಂದ ಎಲ್ಲ ಒಂದು ವಿದ್ಯಾರ್ಥಿಗಳು ನಿಮ್ಮದು ನಿಮ್ಮ ಡೌಟ್ ಕ್ಲಿಯರ್ ಆದಮೇಲೆ ನೀವು ಇಲ್ಲಿ ಎಂಡ್ ಕೊಡ್ಬೋದು। ನೋಡಿ, ಇದಾದ ಕೂಡಲೇ ನೀವು ವಿದ್ಯಾರ್ಥಿಗಳು ಇದನ್ನು ಫಿಲೋ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ। ನೋಡಿ, ನೀವು MUD002 ಅನ್ನೋ ಒಂದು ರೆಫರಲ್ ಕೋಡನ್ನು ಯೂಸ್ ಮಾಡಿ ನಿಮಗೆ 10% ಆಫ್ ಸಿಗುತ್ತೆ, ಮತ್ತು ಲಿಂಕ್ಸ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿರುತ್ತೆ। ಈಗಲೇ ಕೂಡಲೇ ಎಲ್ಲ ಒಂದು ವಿದ್ಯಾರ್ಥಿಗಳು ಫಿಲೋ ಆ್ಯಪನ್ನು ಇನ್ಸ್ಟಾಲ್